ಶಾಸಕ ಗಣೇಶ್ ಹುಕ್ಕೇರಿ ಕಾಂಗ್ರೆಸ್ ಪಕ್ಷದಿಂದ ಬೃಹತ್ ಸಂಖ್ಯೆಯಲ್ಲಿ ಮೆರವಣಿಗೆ ಮೂಲಕ ನಾಮಪತ್ರ ಸಲ್ಲಿಸಿದರು. ಪ್ರಸಕ್ತ ಕಾಂಗ್ರೆಸ್ ಸರ್ಕಾರದ ಅವಧಿಯಲ್ಲಿ ಚಿಕ್ಕೋಡಿ ಸದಲ್ಗಾ ವಿಧಾನಸಭೆ ಮತಕ್ಷೇತ್ರದಲ್ಲಿ ಶಾಸಕ ಗಣೇಶ್ ಹುಕ್ಕೇರಿ ಅವರು ಅಭಿವೃದ್ಧಿ ಹೊಳೆ ಹರಿಸಿದ್ದು, ಕ್ಷೇತ್ರದಲ್ಲಿ ಇನ್ನೂ ಅಭಿವೃದ್ಧಿ ಮಾಡಲು ಮೇ 12ರಂದು ನಡೆಯುವ ಚುನಾವಣೆಯಲ್ಲಿ ಶಾಸಕ ಗಣೇಶ್ ಹುಕ್ಕೇರಿ ಅವರನ್ನು ಮರು ಆಯ್ಕೆ ಮಾಡಬೇಕೆಂದು ಸಂಸದ ಪ್ರಕಾಶ್ ಹುಕ್ಕೇರಿ ಕಾಂಗ್ರೆಸ್ ಕಾರ್ಯಕರ್ತರಿಗೆ ಮನವಿ ಮಾಡಿದರು. ಪಟ್ಟಣದ ತಾಲೂಕು ಕ್ರೀಡಾಂಗಣದಲ್ಲಿ ನಡೆದ ಕಾಂಗ್ರೆಸ್ ಕಾರ್ಯಕರ್ತರ ಬೃಹತ್ ಸಮಾವೇಶದಲ್ಲಿ ಪಾಲ್ಗೊಂಡು ಅವರು ಮಾತನಾಡಿದರು. ಚಿಕ್ಕೋಡಿ ಸದಲ್ಗಾ ಮತಕ್ಷೇತ್ರದಲ್ಲಿ ಸಾಕಷ್ಟು ಕುಡಿಯುವ ನೀರಿನ ಸಮಸ್ಯೆ ಇತ್ತು. ಅದನ್ನು ಹೋಗಲಾಡಿಸಿ ಪ್ರತಿ ಗ್ರಾಮದಲ್ಲಿ ಶುದ್ಧ ಕುಡಿಯುವ ನೀರಿನ ಘಟಕ ಸ್ಥಾಪನೆ ಮಾಡಲಾಗಿದೆ. ರೈತರಿಗೆ ಗಂಗಾ ಕಲ್ಯಾಣ ಯೋಜನೆ ಮೂಲಕ ಏತ ನೀರಾವರಿ ಯೋಜನೆ ರೂಪಿಸಲಾಗಿದೆ ಎಂದರು. ಪ್ರತಿ ಗ್ರಾಮದಲ್ಲಿ ಗ್ರಂಥಾಲಯ, ವ್ಯಾಯಾಮ ಶಾಲೆ, ಕೆರೆಗಳಿಗೆ ನೀರು ತುಂಬಿಸುವುದು, ರಸ್ತೆ, ಗಟಾರ್, ಶೌಚಾಲಯ, ಗ್ಯಾಸ್ ವಿತರಣೆ ಸೇರಿದಂತೆ ಜನರ ಬಾಗಿಲಿಗೆ ಮುಟ್ಟಿಸುವ ಕೆಲಸವನ್ನು ಕಾಂಗ್ರೆಸ್ ಸರ್ಕಾರ ಮಾಡಿದೆ. ಅದರಲ್ಲಿ ವಿಶೇಷವಾಗಿ ಶಾಸಕ ಗಣೇಶ್ ಹುಕ್ಕೇರಿ ಅವರು ಜನರ ಕಾಳಜಿ ಇಟ್ಟುಕೊಂಡು ಎಲ್ಲ ಸಮುದಾಯದವರಿಗೆ ಮೂಲಭೂತ ಸೌಕರ್ಯಗಳನ್ನು ಒದಗಿಸಿದ್ದಾರೆ ಎಂದರು. ಗಣೇಶ್ ಹುಕ್ಕೇರಿ ಅವರಿಗೆ ಆಶೀರ್ವಾದ ಮಾಡಲಿಕ್ಕೆ ಬಂದಿದ್ದೀರಿ. ತಮ್ಮೆಲ್ಲರ ವಿಚಾರದ ಅನುಗುಣವಾಗಿ ಇವತ್ತು ಕಾಂಗ್ರೆಸ್ ಪಕ್ಷದ ಕೆಪಿಸಿಸಿ ಅಧ್ಯಕ್ಷರಾದ ಪರಮೇಶ್ವರ ಅವರು, ಸಿದ್ದರಾಮಯ್ಯ ಅವರು ಗಣೇಶ್ ಹುಕ್ಕೇರಿ ಇವತ್ತು ಕಾಂಗ್ರೆಸ್ ಪಕ್ಷದ ಟಿಕೆಟ್ ಅನ್ನು ಇವತ್ತು ನೀಡಿದ್ದಾರೆ. ನಾ ಹೆಚ್ಚಿಗೆ ಮಾತಾಡುವುದ ವಿರೋಧ ಪಕ್ಷದ ಬಗ್ಗೆ ಯಾರೋ ನಮ್ಮ ವೇದಿಕೆ ಮೇಲೆ ಇಟ್ಟವರು, ಇನ್ನು ಮುಂದೆ ಅವರ ಬಗ್ಗೆ ಯಾವಾಗಲೂ ಚರ್ಚೆಯನ್ನು ಮಾಡತಕ್ಕದ್ದಲ್ಲ. ವಿರೋಧ ಪಕ್ಷದ ಬಗ್ಗೆ ಚರ್ಚೆ ಮಾಡುವ ಅವಶ್ಯಕತೆ ಇಲ್ಲ. ವಿರೋಧ ಪಕ್ಷದ ಚರ್ಚೆ ಮಾಡಬೇಕಂದ್ರೆ ಇಂಗ್ಲೆಂಡ್ ಮತ್ತು ಅಮೆರಿಕಾ ಹೋಗಬೇಕು. ಹೌದಲ್ಲ, ಅದಕ್ಕೆ ದಯವಿಟ್ಟು ವಿರೋಧ ಪಕ್ಷದವರು ನಾವು ಚರ್ಚೆ ಮಾಡುವ ಅವಶ್ಯಕತೆ ಇಲ್ಲ. ಮತ್ತೆ ವಿರೋಧ ಪಕ್ಷದವರು ಏನು ಹಳ್ಳಿಗಳಿಗೆ ಭೇಟಿ ಕೊಡ್ತಾರಲ್ಲ, ತಾವು ಏನು ಮಾಡ್ತೀರಿ ಆ ಕಾರ್ಯಕ್ರಮ ಹೇಳಬೇಕು ಅಂತ. ನಾವು ಮಾಡಿದ ಕಾರ್ಯಕ್ರಮ ಹೇಳುವಂತ ಅವಶ್ಯಕತೆ ಅವರಿಲ್ಲ. ನಾವೇನ್ ಕಾರ್ಯಕ್ರಮ ಮಾಡಿ, ನೀರಾವರಿ ಯೋಜನೆ ಇರಬೇಕು, ರಸ್ತೆ ಇರಬೇಕು, ಗ್ಯಾಸ್ಗಳನ್ನು ಕೊಟ್ಟತೆ ಇರಬೇಕು, ಎಲ್ಲ ಒಂದೊಂದೊಂದೊಂದು ಹೇಳಿದ್ರೆ ಅರ್ಧ ತಾಸು ಇಷ್ಟೇ ಮ್ಯಾಕ್. ಪ್ರಕಾಶ್ ಹುಕ್ಕೇರಿ ಮತ್ತು ಗಣೇಶ್ ಹುಕ್ಕೇರಿ ಏನ್ ಮಾಡಿರಲ್ಲ, ನಮ್ಮ ಮತದಾರ ಬಂಧುಗಳಿಗೆಲ್ಲ ಗೊತ್ತಿದೆ. ನಮ್ಮ ಮತದಾರ ಬಂಧುಗಳಿಗೆಲ್ಲ ಗೊತ್ತಿರುವುದರಿಂದ ಸಾವಿರ ಜನ ಇವತ್ತು ಈ ವೇದಿಕೆ ಮುಂಭಾಗದಲ್ಲಿದ್ದಾರೆ. ಶಾಸಕ ಗಣೇಶ್ ಹುಕ್ಕೇರಿ ಅವರು ಮಾತನಾಡಿ, ಚಿಕ್ಕೋಡಿ ಸದಲ್ಗಾ ಕ್ಷೇತ್ರದಲ್ಲಿ ಕಳೆದ 3.5 ವರ್ಷದ ಹಿಂದೆ ನಡೆದ ಉಪಚುನಾವಣೆಯಲ್ಲಿ ಕ್ಷೇತ್ರದ ಜನ ನನ್ನನ್ನು ಆಯ್ಕೆ ಮಾಡಿ ವಿಧಾನಸಭೆಗೆ ಕಳಿಸಿದ್ದರ ಪರಿಣಾಮ ಇಂದು ಕ್ಷೇತ್ರದಲ್ಲಿ ಮನೆ ಮಗನಾಗಿ ಸಾಕಷ್ಟು ಅಭಿವೃದ್ಧಿ ಮಾಡಿದ್ದೇನೆ. ಮುಂದೆಯೂ ಸಹ ಅಭಿವೃದ್ಧಿಯಲ್ಲಿ ಸದಾ ಮುಂದೆ ಇರುತ್ತೇನೆ ಎಂದರು. ಅಭ್ಯರ್ಥಿಯನ್ನು ಘೋಷಣೆ ಮಾಡಿದರು. ಇವತ್ತೆಲ್ಲ ಕಾರ್ಯಕರ್ತರ ಆಶೀರ್ವಾದದಿಂದ ಈ ಭಾಗದ ಲೋಕಸಭಾ ಸದಸ್ಯರಾದ ಸನ್ಮಾನ್ಯ ಪ್ರಕಾಶನ ಹುಕ್ಕೇರಿಯವರು, ಇವತ್ತ ಸನ್ಮಾನ್ಯ ಮುಖ್ಯಮಂತ್ರಿಯಾದ ಸಿದ್ದರಾಮಯ್ಯ ಅವರ ನೇತೃತ್ವದಲ್ಲಿ, ಪರಮೇಶ್ವರ ಸಾಹೇಬ ನೇತೃತ್ವದಲ್ಲಿ ಹಾಗೂ ನಮ್ಮೆಲ್ಲ ಕಾರ್ಯಕರ್ತರು ಕೂಡಿ ಇವತ್ತ ನಾಮಿನೇಷನ್ ಮಾಡಿದ್ದಾರೆ. ಈ ಸಂದರ್ಭದಲ್ಲಿ ಈ ಭಾಗದಲ್ಲಿ ಒಳ್ಳೆಯ ಅಭಿವೃದ್ಧಿ ಕೆಲಸ ಮಾಡುವ ದೃಷ್ಟಿಕೋನ ಇವತ್ತ ಎಲ್ಲ ಜನರು ಒಂದೇನು ವಿಶ್ವಾಸ ಇಟ್ಟಿದ್ದರು. ಇವತ್ತ ಸುಮಾರು 20,000 ಜನ ಸೇರಿ ಇವತ್ತು ನಾವು ನಾಮಿನೇಷನ್ ಮಾಡಿದ್ದೇವೆ. ಮುಂದಿನ ಭವಿಷ್ಯದಲ್ಲಿ ಇವತ್ತು ಜನರು ಇಟ್ಟುವಂಥ ವಿಶ್ವಾಸ ಕಾಯ್ಕೊಂಡು ಹೋಗಿ ಮುಂದಿನ ಭವಿಷ್ಯದಲ್ಲಿ ಇದರ ಜಾಸ್ತಿ ಅಭಿವೃದ್ಧಿ ಮಾಡ್ತೀವಿ ಅಂತ ಈ ಸಂದರ್ಭದಲ್ಲಿ ಹೇಳ್ತಾರೆ. ಚುನಾವಣೆ ಈಗಾಗಲೇ ನಮ್ಮ ಬೂತ್ ಮಟ್ಟದಲ್ಲಿ ನಮ್ಮ ಬ್ಲಾಕ್ ಅಧ್ಯಕ್ಷರಾಗಲಿ, ಬೂತ್ ಕಮಿಟಿ ಸದಸ್ಯರಾಗಲಿ ಈಗಾಗಲೇ ಮೀಟಿಂಗ್ ಮಾಡಿದ್ದೆವು. ಇವತ್ತು ನಾವು ಸರ್ಕಾರದಲ್ಲಿ ಏನು ಅಭಿವೃದ್ಧಿ ಮಾಡಿದ್ದೆವು, ಇವತ್ತು ಸರ್ಕಾರ ಸಾಧನೆ ನೋಡಿ ನೇರವಾಗಿ ರೈತರಿಗೆ ಪ್ರತಿಯೊಂದು ಇಲಾಖೆಯಲ್ಲಿ ನೀರಾವರಿ ಆಗ್ಬೋದು, ನೀರು ಬಾಗಿ ಆಗ್ಬೋದು, ಅನ್ನ ಬಾಗಿ ಆಗ್ಬೋದು, ಸಾಲ ಮನ್ನಾ ಆಗ್ಬೋದು, ಪ್ರತಿಯೊಂದು ಯೋಜನೆಗಳು ನಾವು ನೇರವಾಗಿ ಏನು ಸರ್ಕಾರದವ್ರು ಮಾಡಿದವರು ರೈತರಿಗೆ ಮುಟ್ಟುವಂಥ ವ್ಯವಸ್ಥೆ ಮಾಡಬೇಕು. ವಿಶೇಷವಾಗಿ ಇವತ್ತು ತಾಯಿಂದರು ನಮ್ಮ ಮೇಲೆ ಏನು ವಿಶ್ವಾಸ ಇಟ್ಟಿದ್ದಾರೋ ಹಾಗೂ ರೈತರ ಇವತ್ತು ಯಾತ ನೀರಾವರಿ ಆಗ್ಬೋದು ಅಥವಾ ಕೆರೆ ಕುಂತ ಯೋಜನೆಗಳು ಭಾಳ ಮಹತ್ವ ಕೊಟ್ಟಿದ್ದು. ಆ ಜನರಿಗೆ ಹೋಗಿ ನಾವು ಮಾಡುವಂಥ ಅಭಿವೃದ್ಧಿಯನ್ನು ನಾವು ಮಾಹಿತಿ ಕೊಡ್ತೇವೆ. ದ್ರಾಕ್ಷಾರಸ ಮಂಡಳಿ ಅಧ್ಯಕ್ಷ ರವೀಂದ್ರ ಮಿರ್ಜೆ, ಪುರಸಭೆ ಅಧ್ಯಕ್ಷೆ ಆರತಿ ಮುಂಡೆ, ಪುರಸಭೆ ಮಾಜಿ ಅಧ್ಯಕ್ಷರಾದ ರಾಮಮಾನೆ, ನರೇಂದ್ರ ನೇರ್ಲೇಕರ್, ಪ್ರಭಾಕರ್ ಕೋರೆ, ಅನಿಲ್ ಪಾಟೀಲ್ ಮಾತನಾಡಿದರು.
ಹದಿನೆಂಟು ನೂರ ಇಪ್ಪತ್ತೈದು ದಿವಸ ನಮ್ಮು ನಮ್ಮದ ಒಂದು ಇಲೆಕ್ಷನ್ ಮೇ ಹನ್ನೆರಡನೇ ತಾರೀಕ ಒಂದು ದಿವಸ ನಾವು ನೋಡಿದ್ರ ಹದಿನೆಂಟು ದಿವಸ ಇಪ್ಪತ್ತೈದು ದಿವಸ ನಮ್ಮು ಇವತ್ತು ದಿವಸ ನಾವೇನ್ ಕುಡಿಯಾಕತ್ತೀವೋ ನಾವೇನ್ ಕುಡಿದೇವು ನಾವ ಒಂದು ಪ್ರಾಮಾಣಿಕವಾಗಿ ಕೆಲಸ ಮಾಡುವಂತ ಮನುಷ್ಯ ಸಮುದಾಯ ಸೇರಿದೇವು ಕುಡಿಯಾಕ ನೀರು ಸಿಗುವಂತಿದ್ದೆ ಇವತ್ತು ಸೀಮೆ ಕುರ್ಚು ಕುಡಿಯಕ್ ಮಾಡಿದಾರ ನೆನಪಿಡ್ಬೇಕಲ್ಲರು ಜಲಕ ಮಾಡಾಕ ಕುಡಿಯಾಕ ಚುಕ್ಕೊಡಿಯವ್ರ ನೀರು ಸಿಗುವಂತಿದ್ದು ಇವತ್ತಿದ್ದು ಸ್ವಿಮ್ಮಿಂಗ್ ಸುಕ್ಕುಳಿಯವ್ರ ಮಾಡಿದಾರು. ಈ ಸಂದರ್ಭದಲ್ಲಿ ವೇದಿಕೆಯ ಮೇಲೆ ನಿಪ್ಪಾಣಿ ಹಾಲ್ಸಿದ್ದನ ಸಕ್ಕರೆ ಕಾರ್ಖಾನೆ ಅಧ್ಯಕ್ಷ ಮಲ್ಲಿಕಾರ್ಜುನ್ ಪಾಟೀಲ್, ತಾಲೂಕು ಪಂಚಾಯತ್ ಸದಸ್ಯ ವೀರೇಂದ್ರ ಪಾಟೀಲ್, ಸತೀಶ್ ಕುಲಕರ್ಣಿ, ರಂಜಿತ್ ಸಂಗ್ರೊಳ್ಳೆ, ರವಿ ಮಾಳಿ, ಸಾಬೀರ್ ಜಮಾದಾರ್, ಸತೀಶ್ ಪಾಟೀಲ್, ಮುದಸರ್ ಜಮಾದಾರ್, ಸುರೇಶ್ ಬಾಡ್ಕರ್, ಸುರೇಶ್ ಕೋರೆ, ಶ್ಯಾಮ್ ರೇವಡೆ, ರಾಘವೇಂದ್ರ ಸನದಿ ಸೇರಿದಂತೆ ಮುಂತಾದವರು ಉಪಸ್ಥಿತರಿದ್ದರು. ಶಾಸಕ ಗಣೇಶ್ ಹುಕ್ಕೇರಿಯವರು ಕಾಂಗ್ರೆಸ್ ಪಕ್ಷದ ವತಿಯಿಂದ ನಾಮಪತ್ರ ಸಲ್ಲಿಸಲು ತಾಲೂಕು ಕ್ರೀಡಾಂಗಣದಿಂದ ಬೃಹತ್ ಸಂಖ್ಯೆಯಲ್ಲಿ ಮಿನಿ ವಿಧಾನಸೌಧದವರೆಗೆ ಕಾರ್ಯಕರ್ತರೊಂದಿಗೆ ಮೆರವಣಿಗೆ ನಡೆಸಿ ನಾಮಪತ್ರ ಸಲ್ಲಿಸಿದರು. ಪ್ರತಿ ಗ್ರಾಮ ಮತ್ತು ಪ್ರತಿ ವಾರ್ಡ್ ಕಾಂಗ್ರೆಸ್ ಪಕ್ಷದ ಸದಸ್ಯರು ತಮ್ಮ ಬೆಂಬಲಿಗರೊಂದಿಗೆ ಡೊಳ್ಳು, ಬ್ಯಾಂಡ್ ಮತ್ತು ಜಾಜಿ ಪತಂಗ ಮೂಲಕ ಕಾರ್ಯಕರ್ತರನ್ನು ಕರೆದುಕೊಂಡು ಬರುವುದು ಸಾಮಾನ್ಯವಾಗಿತ್ತು.